ನನ್ ದುಡ್ದಿರೋ ಮೊದಲನೇ ಸಂಬಳದಲ್ಲಿ ನನ್ ಎಲ್ಲಾ ಕ್ಷಣದಲ್ಲೂ ನನ್ ಜೊತೆ ಯಾವಾಗ್ಲೂ ನಿಂತಿರೋ ನಿಮ್ಗೆ ಮತ್ತೆ ಅತ್ತೆಗೆ ಏನಾದ್ರೂ ಕೊಡ್ಬೇಕು ಅಂತ ಆಸೆ ಆಯ್ತು. ಅದಕ್ಕೆ ನಿಮ್ಮಿಬ್ರಿಗೂ ನನ್ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ತಗೊಂಬಂದಿದ್ದೀನಿ. ಅಯ್ಯೋ ದೇವ್ರೆ, ಮಗಳೇ ನಾವು ನಮ್ಮ ಕರ್ತವ್ಯ ಮಾಡ್ತಾ ಇದ್ದೀವಿ ಅಷ್ಟೇ. ನಿನ್ನ ಅಪ್ಪ ಅಮ್ಮ ನಿನ್ನ ಧಾರೆ ಹರಿದು ಕೊಡೋವಾಗ ನಿನ್ನನ್ನು ಮಾತ್ರ ಅಲ್ಲ ಮಗಳೇ, ನಿನ್ನ ಆಸೆ ಆಕಾಂಕ್ಷೆ ಇದನ್ನೆಲ್ಲ ನಮ್ಮ ಕೈ ಕೊಟ್ಟು ಬಿಟ್ಟಿದ್ದಾರೆ. ಅದನ್ನೆಲ್ಲ ಭದ್ರವಾಗಿ ಕಾಪಾಡಿಕೊಂಡು ನೆರವೇರಿಸೋದು ನಮ್ಮ ಕರ್ತವ್ಯ ತಾನೇ. ಮಾವ, ನಾನ್ ಮದ್ವೆ ಆಗಿ ನಮ್ಮ ಮನೆ ಬಿಟ್ಟು ಇಲ್ಲಿಗೆ ಬಂದಾಗಿಂದನು ಒಂದಿನಾನು ನನ್ಗೆ ಅಪ್ಪ ಬೇಕು ಅಂತ ಅನ್ನಿಸ್ಲಿಲ್ಲ ಮಾವ. ಯಾಕಂದ್ರೆ ನನ್ನ ಅಪ್ಪನ ಸ್ಥಾನದಲ್ಲಿ ನೀವು ನಿಂತು ತುಂಬಾ ಕಾಳಜಿ ಪ್ರೀತಿ ಅಕ್ಕರೆಯಿಂದ ನೋಡ್ಕೊಂಡಿದ್ದೀರಿ ಮಾವ. ಸ್ವಂತ ಮಗಳಿಗಿಂತ ಹೆಚ್ಚಿಗೆ ಪ್ರೀತಿ ಮಾಡಿದ್ದೀರಿ ಮಾವ. ನಾನು ಏನೇ ಉಡುಗೊರೆ ತಂದ್ಕೊಟ್ರು ಅದು ಈ ಪ್ರೀತಿ ಮುಂದೆ ಏನು ಇಲ್ಲ, ಕಮ್ಮಿನೇ. ಈ ಮನೆಗೋಸ್ಕರ ನೀವು ತೆಗೆದಿರೋ ಕ್ಷಣ ಜೀವನ ಇದೆಲ್ಲ ತುಂಬಾನೇ ಮುಖ್ಯ ಮಾವ. ಇವತ್ತು ಇವರಿಷ್ಟು ದೊಡ್ಡ ಮನೆ ಕಟ್ಟಿದ್ದಾರೆ ಅಂದ್ರೆ ಅದಕ್ಕೆಲ್ಲ ಅಡಿಪಾಯ ನೀವೇ ಮಾವ. ನಿಮ್ಮಂತ ಮಾವನ್ ಪಡೆಯೋದಕ್ಕೆ ನಾನ್ ತುಂಬಾನೇ ಪುಣ್ಯ ಮಾಡಿದ್ದೆ ಮಾವ. ಅಪ್ಪ, ನಿಮ್ಮ ಮಗಳು ನಿಮ್ಗೋಸ್ಕರ ಪ್ರೀತಿಯಿಂದ ಏನು ತಂದಿದ್ದಾಳೆ ತಗೋತೀರ ಅಲ್ವಾ ಅಪ್ಪ? ಅತ್ತೆ ಮಾವ ನಮ್ ಜೊತೆ ಇರೋದ್ ಬೇಡ, ನಾವು ಸಪರೇಟ್ ಆಗಿರೋಣ ಅನ್ನೋ ಈ ಕಾಲದಲ್ಲಿ ಅತ್ತೆ ಮಾವನ್ನ ಅಪ್ಪ ಅಮ್ಮನಿಗಿಂತ ಜಾಸ್ತಿಯಾಗಿ ನೋಡ್ತಾ ಇರೋ ಸೊಸೆ ನೀನು. ಬಂಗಾರ ಅಪ್ಪಟ ಬಂಗಾರ ಮನು, ಬಂಗಾರ ಅಪ್ಪಟ ಬಂಗಾರ ಮನು. ದೇವ್ರು ಒಳ್ಳೇದ್ ಮಾಡ್ಲಿ, ಖುಷಿಯಾಗಿರಿ. ಮಗಳೇ ವಾಚ್ ತುಂಬಾ ಚೆನ್ನಾಗಿದೆ. ನನ್ನ ಜೀವನದಲ್ಲಿ ನನಗೆ ಸಿಕ್ಕಿರೋ ಗಿಫ್ಟ್ಗಳಲ್ಲಿ ಇದು ತುಂಬಾ ಸ್ಪೆಷಲ್ ಮಗಳೇ. ಇದಕ್ಕೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಮಾವ, ಇದೆಲ್ಲ ಅಕ್ಕಂದೆ ಸೆಲೆಕ್ಷನ್, ಖುದ್ದಾಗಿ ಹೋಗಿ ಅವಳೇ ತಗೊಂಡಿದ್ದು. ಅತ್ತೆ, ನನಗ್ ಗೊತ್ತು ನಿಮ್ಗೆ ಇದೆಲ್ಲ ಇಷ್ಟ ಆಗಲ್ಲ ಅಂತ. ಆದ್ರೆ ನಾನಿವತ್ ಏನೇ ಸಾಧನೆ ಮಾಡಿದ್ರು, ಒಂದ್ 4 ಕಾಸು ಸಂಪಾದಿಸಿದ್ರು, ಅದಕ್ಕೆಲ್ಲ ನೀವೇ ಕಾರಣ ಅತ್ತೆ. ನಿಮ್ ತ್ಯಾಗಕ್ಕೆ ಪ್ರೀತಿಗೆ ನಾನು ಏನು ಕೊಡ್ಲಿಲ್ಲ ಅಂದ್ರೆ ಅದು ಹತ್ತಿರೋ ಏಣಿನ ಮರ್ತಾಗತ್ತೆ.
ಅಡಿಗೆ ಮನೆ ಅನ್ನೋ ನಾಲ್ಕು ಗೋಡೆಯಿಂದ ಆಚೆ ಬಂದು ಪ್ರಪಂಚನ ನೋಡಕ್ ಕಲ್ಸಿದಿರತ್ತೆ. ಮನೆ ಸೊಸೆ ಆದವಳು ಮನೆಯಲ್ಲೇ ಇರಬೇಕು ಅನ್ನೋ ನೀತಿ ನಿಯಮನೆಲ್ಲ ಕಿತ್ತು ಬಿಸಾಕಿ ಮನೆ ಸೊಸೆ ಆದವಳು ಹೀಗೂ ಇರ್ಬೋದು ಅಂತ ತೋರಿಸ್ಕೊಟ್ಟಿದ್ ನೀವೆ. ಎಲ್ಲೂ ಯಾವ ಕ್ಷಣದಲ್ಲೂ ನನ್ನನ್ನು ಬಿಟ್ಕೊಡ್ದೆ. ನನ್ನ ಓದಲ್ಲಾಗ್ಲಿ ಕೆಲ್ಸದಲ್ಲಾಗ್ಲಿ ಜೀವನದಲ್ಲಾಗ್ಲಿ ಯಾವಾಗ್ಲೂ ನನ್ನ ಜೊತೆಯಾಗಿ ನಿಂತಿದ್ದೀರಿ. ಅತ್ತೆ ಆದ್ರೂ ಅಮ್ಮನ ತರ ನೋಡ್ಕೊಂಡಿದ್ದೀರಿ. ನಿಮ್ಮಂತ ಅತ್ತೆ ಅಲ್ಲ ಅಲ್ಲ ನಿಮ್ಮಂತ ಅಮ್ಮ ಎಲ್ರಿಗೂ ಸಿಗ್ಬೇಕು ಅನ್ನೋದೇ ನನ್ನ ಆಸೆ. ಭಾಗ್ಯ ಎಷ್ಟೇ ಕೊಟ್ಟೆ ಇದಕ್ಕೆ ದುಡ್ಡು ದಂಡ ಮಾಡಿಲ್ಲ ತಾನೆ? ಅಮ್ಮ ನಿಮ್ಗಾಗ್ದಿರೋ ದುಡ್ಡು ಏನಕ್ಕಮ್ಮ? ನಿಮ್ ಬೆಲೆ ಕಟ್ಟಕ್ಕಾಗ್ದಿರೋ ಪ್ರೀತಿ ಮುಂದೆ ಇದು ಏನು ಅಲ್ಲ. ಇಷ್ಟ ಆಯ್ತಾ? ನೋಡು ನನ್ನಂತ ಅತ್ತೆ ಇದ್ರೆ ಏನಾಗತ್ತೋ ಏನ್ ಬಿಡತ್ತೋ ನನಗ್ ಗೊತ್ತಿಲ್ಲ. ಆದ್ರೆ ಪ್ರತಿ ಒಂದು ಮನೇಲೂ ನಿನ್ನಂತ ಒಬ್ಬ ಮಗಳಿರ್ಬೇಕು. ಆ ಮನೆ ಬೆಳಗಕ್ಕೆ ಎಲ್ಲಾರು ಸುಖವಾಗಿ ನೆಮ್ಮದಿಯಾಗಿರೋದಕ್ಕೆ ನಿನ್ನಂತ ಒಬ್ಳು ಮಗಳಿದ್ರೆ ಸಾಕು ನೋಡು. ನನ್ ಬಂಗಾರ ಅತ್ತೆ ಹೇಗಿದೆ ನಮ್ಮ ಅಕ್ಕನ ಸೆಲೆಕ್ಷನ್? ಯಾರ ಸೊಸೆ ಅವಳು? ಈ ಕುಸ್ಮನ್ ಸೊಸೆ. ಎಲ್ಲಾ ಕಲ್ಸಿದೀನಿ, ಚೆನ್ನಾಗಿರ್ಲೇಬೇಕು. ಅಮ್ಮ ಅಜ್ಜಿಗೆ ತತ್ತನ್ ಗಿಫ್ಟ್ ಕೊಟ್ಟೆ, ನಮ್ಗೇನು ಇಲ್ವಾ? ಏ ತನ್ಮಯ್, ಗಿಫ್ಟ್ ನ ಯಾವತ್ತು ಕೇಳಿ ತಗೋಬಾರ್ದು, ಕೊಡೋರು ಅವರೇ ಕೊಡ್ಬೇಕು. ಅಮ್ಮ ಅಕ್ಕಂಗೇನ ಗಿಫ್ಟ್ ಬೇಡವಂತೆ, ನಂಗೆ ಕೊಡು. ಸಾರಿ ಗುಂಡಣ್ಣ, ಅದು ಅತ್ತೆ ಮಾವಂಗೆ ಇದೆಲ್ಲ ತಗೊಳ್ಳೋ ಅಷ್ಟರಲ್ಲಿ ತಡ ಆಗೋಯ್ತಾ, ನಿಮಗ್ ತಗೊಳ್ಳೋದಕ್ಕೆ ಟೈಮೇ ಇರ್ಲಿಲ್ಲ ಗುಂಡಣ್ಣ, ಆಮೇಲೆ ಮರ್ತೆ ಹೋಯ್ತು ನನ್ಗೆ. ನಂಗ್ ಗೊತ್ತಿತ್ತು ನಿಮ್ಮಅಮ್ಮ ನಂಗೋಸ್ಕರ ಏನಾದ್ರೂ ತಂದೆ ತರ್ತಾಳೆ ಅಂತ. ನನ್ ಮುದ್ದು ಕನ್ನ ಮಗಳು ನೀವು, ನಿಮ್ಮ ಮರ್ಯಾಕ ಆಗತ್ತಾ? ತಗೋ ಬಂಗಾರಿ, ಇದ್ ನಿಂಗೆ. ಈ ಗುಂಡ ಅಕ್ಕ ಯಾರನ್ ಮರ್ತರು ನಿಮ್ಮನ್ ಮರಿತಾಳೇನೋ? ಇಲ್ಲ ಚಿಕ್ಕಿ, ನಿಮ್ಮಅಮ್ಮ ನಮ್ಮನ್ನ ಯಾವತ್ತೂ ಮರೆಯಲ್ಲ. ಅಮ್ಮ ಡ್ರೆಸ್ ಸೂಪರ್ ಆಗಿದೆ, ತುಂಬಾ ಖುಷಿ ಆಯ್ತು. ಇಷ್ಟ ಆಯ್ತಾ? ಅಮ್ಮ ಸೂಪರ್.